ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡಾಕೊಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಲಿಮ್ಸಿ ಟ್ಯಾಬ್ಲೆಟ್, ಸೊ ಲಿಮ್ಸಿ ಟ್ಯಾಬ್ಲೆಟ್ ಅದಕ್ಕೆಲ್ಲ ಯೂಸ್ ಆಗುತ್ತಾ, ಮತ್ತು ಅದರಿಂದ ಆಗುವಂಥ ಒಂದು ಬೆನಿಫಿಟ್ಸ್ ಏನು, ಮತ್ತು ಅದನ್ನು ಯಾವ ರೀತಿ ಅದನ್ನು ಯೂಸ್ ಮಾಡ್ತಾರೆ, ಕಂಪ್ಲೀಟಾಗಿ ಈ ಒಂದು ವಿಡಿಯೋ ನಿಮ್ಮ ಕನ್ನಡದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡಾಕೊಂತೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಈ ಒಂದು ನಿಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದರೆ ಕುಂತಿತ್ತಂದ್ರೆ ಲೈಕ್ ಮಾಡಿ, ಅದಷ್ಟು ಇದನ್ನು ಶೇರ್ ಮಾಡಿ, ಎಲ್ಲರಿಗೂ ಒಂದು ಮಾಹಿತಿಯನ್ನ ತಿಳಿಯಲಿ ಅಂತ ಹೇಳ್ತಾ ಮತ್ತೆ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಸೊ ಲಿಮ್ಸಿ ಟ್ಯಾಬ್ಲೆಟ್ ಅದರ ಒಂದು ಬೇಸಿಕ್ ಯೂಸಸ್ ಏನು, ಮತ್ತು ಡೋಸು, ಸೈಡ್ ಎಫೆಕ್ಟ್ಸು, ಮತ್ತು ಕಂಪನಿ ಕೆಟಗರಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್, ಅಟ್ಲೀಸ್ಟ್ ಒಂದು ಲಿಮ್ಸಿ ಟ್ಯಾಬ್ಲೆಟ್ ನೀವು ಏನಾದರೂ ತೊಗೊತಾ ಇದ್ರೆ ಇಷ್ಟು ಮಾತ್ರ ಗೊತ್ತಿರಬೇಕಾಗತ್ತೆ ಲಿಮ್ಸಿ ಟ್ಯಾಬ್ಲೆಟ್ ಬಗ್ಗೆ. ಸೊ ಲಿಮ್ಸಿ ಟ್ಯಾಬ್ಲೆಟ್ ಬಂದುಬಿಟ್ಟು ವಿಟಮಿನ್ ಸಿ ಟ್ಯಾಬ್ಲೆಟ್ಸ್. ಸೊ ಇದನ್ನು ಲಿಮ್ಸಿ ಅಂತಂದರೆ ವಿಟಮಿನ್ ಸಿ, ಅದು ಲಿಮ್ಸಿ ಅನ್ನೋದು ಒಂದು ಬ್ರ್ಯಾಂಡ್ ನೇಮ್ ಅದು. ಸೊ ಅದು ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಅದು ಲಿಮ್ಸಿ ವಿಟಮಿನ್ ಲಿಮ್ಸಿ ಟ್ಯಾಬ್ಲೆಟ್ ಅಂದರೆ ವಿಟಮಿನ್ಸ್ ಎಲ್ಲ ಲಿಮ್ಸಿ ಅಂತ ಗೊತ್ತಿರುತ್ತೆ, ಅದು ಬ್ರ್ಯಾಂಡ್ ನೇಮ್ ಗೊತ್ತಿರೋಂಗಿಲ್ಲ. ಸೊ ಅದು ಲಿಮ್ಸಿ ಬಂದುಬಿಟ್ಟು ವಿಟಮಿನ್ ಸಿ ಟ್ಯಾಬ್ಲೆಟ್. ವಿಟಮಿನ್ ಸಿ ಅದರ ಕೆಮಿಕಲ್ ನೇಮ್ ಅಥವಾ ಇನ್ನೊಂದು ನೇಮ್ ಅಂತ ಕರೀತಾರೆ, ನಿಮಗೆ ಅಸ್ಕೋಬಿಕ್ ಆ್ಯಸಿಡ್ ಅಂತ ಕರೀತಾರೆ ಕೆಮಿಕಲ್ ನೇಮ್ ಅಂದರೆ, ಅದು ಅಸ್ಕೋಬಿಕ್ ಆ್ಯಸಿಡ್ ವಿಟಮಿನ್ ಸಿ ಗೊತ್ತಿರುತ್ತೆ. ಈ ಒಂದು ಟ್ಯಾಬ್ಲೆಟ್ ನಾವು ಚೇರ್ಬಲ್ ಟ್ಯಾಬ್ಲೆಟ್, ಯಾವುದೇ ರೀತಿ ಇದನ್ನು ನುಂಗ್ಲಿಕ್ಕೆ ಬರಲ್ಲ, ನೀವೇನಾದ್ರೂ ಸೀಪಬೇಕಾಗತ್ತೋ ಸೀಪ್ ಅಂದರೆ ನುಂಗ್ಲಿಕ್ಕೆ ಹೋಗ್ಬೋದು, ಅದನ್ನು ಕಡಿಬೇಕು ಅಥವಾ ಸಿಪ್ಕೊಂಡ್ ಪೇಪರ್ ಮಾಡಿ ಹೆಂಗೆ ತಿಂತಿರಲ್ಲ ಆ ರೀತಿ ಮಾಡಬೇಕಾಗತ್ತೆ. ಮತ್ತು ಇದೊಂದು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಇಮ್ಯುನಿಟಿ ಬೂಸ್ಟರ್ ಫ್ರೆಂಡ್ಸ್. ಈ ಒಂದು ಟ್ಯಾಬ್ಲೆಟ್ ನೀವು ತಿನ್ನೋದ್ರಿಂದ, ಇದನ್ನು ಸೀಪೋದ್ರಿಂದ ಏನಾಗುತ್ತೆ, ನಿಮಗೆ ಇಮ್ಯುನಿಟಿ ಬೂಸ್ಟ್ರು ಕೂಡ ಆಗುತ್ತೆ, ಮತ್ತು ಇಮ್ಯುನಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಈ ಆ್ಯಕ್ಟ್ ಆಸ್ ಆ್ಯಂಟಿ ಆಕ್ಸಿಡೆಂಟ್. ನಿಮ್ಮದ್ರ ಆ್ಯಂಟಿ ಆಕ್ಸಿಡೆಂಟ್ ನಿಮಗೇನು ಅರ್ಥ ಆಗಿರಲ್ಲಪ್ಪ ಅಂದರೆ, ನಾನು ಒಂದು ಪ್ಲೇಲಿಸ್ಟಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ಆ್ಯಂಟಿ ಆಕ್ಸಿಡೆಂಟ್ ಬಗ್ಗೆ. ಸೊ ಅದನ್ನು ನೀವು ಹೋಗಿ ಚೆಕ್ ಮಾಡಿ ಚೆಕೌಟ್ ಮಾಡ್ಕೊಳ್ಳಿ. ಮತ್ತು ಇದು ಇದು ಲಿಮ್ಸಿ ಟ್ಯಾಬ್ಲೆಟ್ ತೊಗೊಂಡ್ರೆ ಮತ್ತೆಲ್ಲ ಏನೆಲ್ಲ ಯೂಸ್ ಆಗುತ್ತೆ ಅಂತ ನೋಡಿದಾಗ, ಮತ್ತು ಹೆಲ್ದಿ ಸ್ಕಿನ್ ಅಂದರೆ ನಿಮ್ಮ ಒಂದು ಬಾಡಿಯಲ್ಲಿ ಇರುವಂಥ ಸ್ಕಿನ್ ಹೆಲ್ದಿ ಇರುತ್ತೆ, ಮತ್ತು ಟೀತ್, ಬೋನ್ಸ್ ಆ್ಯಂಡ್ ಬ್ಲಡ್ ವೆಸಲ್ಸ್ ಅಂತ ಇದ್ರ ಕೂಡ ಏನಾಗುತ್ತೆ, ಒಂದು ನಿಮ್ಮ ಹಲ್ಲುಗಳಿಗೆ ಲಿಮ್ಸಿ ದವಡೆಗಳಿಗೆಲ್ಲ ಇದು ಅಂತಾರೆ, ದವಡೆಗಳೆಲ್ಲ ನಿಮಗೆ ಅದು ರಕ್ತ ಬರ್ತದೆ, ನೋಯ್ತಿರ್ತದೆ, ಅದು ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಲಿಮ್ಸಿ ಟ್ಯಾಬ್ಲೆಟ್ ನಿಮಗೆ. ಮತ್ತು ಏನಂದ್ರೆ ಒಂದು ಬ್ಲಡ್ ವೆಸಲ್ಸ್, ಇವು ರಕ್ತನಾಳಗಳು ಅಂತ ಕರೀತಾರಲ್ಲ, ಅದು ಕೂಡ ಈ ಒಂದು ಲಿಮ್ಸಿ ಟ್ಯಾಬ್ಲೆಟ್ ತೊಗೋದ್ರಿಂದ ಹೆಲ್ಪ್ ಆಗುತ್ತೆ. ವಿಟಮಿನ್ಸ್ ಎಲ್ಲ ಟ್ಯಾಬ್ಲೆಟ್ ಇದು, ವಿಟಮಿನ್ ಆಗೋದ್ರಿಂದ ನಿಮ್ಮ ಬಾಡಿಯಲ್ಲಿ ಒಂದು ನಿಮಗೆ ಎಲೆ ಸೊ ಕೆಲಸ ಮಾಡ್ತಾನೆ ಚಲೋ ಹೋಗಿ ಡೈಲಿ ತೆಗೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತೇನೆ. ಮತ್ತು ಅದರ ಲೇಬಲಿಂಗ್ ನೋಡೋದು ಅಂದರೆ ಲೇಬಲ್ ಯಾವ ರೀತಿ ಅಂದರೆ, ಅಂದರೆ ಸೊ ನೀವು ಲಿಮ್ಸಿ ಟ್ಯಾಬ್ಲೆಟ್ ತೊಗೊಂಡಾಗ ಬಾಕ್ಸ್ ತೊಗೊಂಡು ಅದ್ರ ಮೇಲೆ ಲೇಬಲ್ ಇರುತ್ತೆ, ಸೊ ಯಾವ ರೀತಿ ಅದನ್ನು ಯೂಸ್ ಮಾಡ್ಕೋಬೇಕು, ಎಷ್ಟೆಷ್ಟು ಎಮ್ ಜಿ ಅಂತ, ಅದು ಕೂಡ ಇನ್ಫಾರ್ಮೇಷನ್ ಇರುತ್ತೆ ನಿಮಗೆ. ನಾ ಈ ಲೇಬಲ್ ಓದ್ತಾ ಹೋಗ್ತೇನೆ ನಿಮಗೆ. ಒಂದು ಅಂದರೆ ಈಚ್ ಅನ್ ಕೋಟೆಡ್ ಚೂಯಬಲ್ ಟ್ಯಾಬ್ಲೆಟ್ ಕಂಟೇನರ್ಸ್ ಅಂದರೆ, ಒಂದು ಟ್ಯಾಬ್ಲೆಟಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ, ಅಸ್ಕೋಬಿಕ್ ಆ್ಯಸಿಡ್ 100 mg ಇರುತ್ತೆ, ಸೋಡಿಯಂ ಆಸ್ಕೋಬಿಟ್ 450 mg ಇರುತ್ತೆ, ಮತ್ತು ಈಕ್ವಲೆಂಟು ಅಸ್ಕೋಬಿಕ್ 400 mg ಇರುತ್ತೆ. ಅದು ಮತ್ತು ಇದರ ಒಂದು ಕಲರ್ ಬಂದುಬಿಟ್ಟು ನಿಮಗೆ ಸನ್ಸೆಟ್ ಎಲ್ಲೋ ಅಂತ ಕಲರ್ ಇದ್ರ ಟ್ಯಾಬ್ಲೆಟ್ ತೊಗೊಂಡಾಗ ಸನ್ಸೆಟ್ ಎಲ್ಲೋ ಕಲರ್ ಇರುತ್ತೆ. ಮತ್ತು ಇದನ್ನು ಯಾವಾಗ ಎಲ್ಲಿ ಇಡಬೇಕಪ್ಪ ಅಂದರೆ 25°C ಆ ಒಂದು ಟೆಂಪ್ರೇಚರಲ್ಲಿ ಒಳಗೆ ಇಡಬೇಕಾಗತ್ತೆ ಈ ಒಂದು ಟ್ಯಾಬ್ಲೆಟ್ನ. ಹೆಚ್ಚಿಗೆ ನೀವು ಜಾಸ್ತಿ ಇಟ್ಟರೆ ಅದು ಟ್ಯಾಬ್ಲೆಟಲ್ಲಿ ಕರಗಿಬಿಡ್ತಾವೆ. ಮತ್ತೊಂದು ಮಾಯಿಶ್ಚರ್ ಇರಾಕೋಬಿಡೋದು ಅಂದರೆ ಸುತ್ತಮುತ್ತಲು ನೀರು ಇರಾಕೋಬಿಡೋದು. ಮತ್ತು ಎಲ್ಲ ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಗಳನ್ನು ಏನು ಮಾಡ್ಬೇಕಂದ್ರೆ ಕೀಪ್ ಔಟ್ ಆಫ್ ಫಾರ್ ಚಿಲ್ಡ್ರನ್ ಅಂದರೆ ಚಿಲ್ಡ್ರನ್ ದೂರ ಇರಬೇಕಾಗತ್ತೆ. ಇದರ ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು ನಿಮಗೆ ಒಂದು ಅಬೌಟ್ ಕಂಪ್ನಿ, ಅಬೌಟ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅಂತ ಆ ಒಂದು ಕಂಪ್ನಿಯವರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ. ಈಗೆಲ್ಲ ಬೇಸಿಕ್ ಇನ್ಫಾರ್ಮೇಷನನ್ನು ತಿಳ್ಕೊಂಡ್ರೆ ಹಾಗಾದರೆ ಈಗ ಒಂದು ಯೂಸಸ್ ಏನು, ಸೊ ಬೇಸಿಕ್ ಏನು ಅಷ್ಟು ಗೊತ್ತಿರಬೇಕು, ಅಷ್ಟು ಗೊತ್ತಿದ್ರೆ ಓಕೆ, ಆ ಒಂದು ಟ್ಯಾಬ್ಲೆಟ್ ನೀವು ಏನೋ ತೊಗೊತಾ ಇದ್ರೆ ಅಷ್ಟು ಗೊತ್ತಿದ್ರೆ ಓಕೆ. ಸೊ ಇದು ಹೆಚ್ಚಿಗೆ ನಾಲೆಜ್ ಬೇಕಾಗುತ್ತೆ ನಿಮಗೆ ಒಂದು ಟ್ಯಾಬ್ಲೆಟ್ ಬಗ್ಗೆ. ಸೊ ನಿಮಗೆ ಅದು ವಿಟಮಿನ್ ಸಿ ಡಿಫಿಷಿಯನ್ಸಿಸ್ ಒಂದು ವಿಟಮಿನ್ ಸಿ ಡಿಫಿಷಿಯನ್ಸಿ ಇತ್ತಂದರೆ ಈ ಒಂದು ಟ್ಯಾಬ್ಲೆಟನ್ನು ನೀವು ತೆಗೆದುಕೊಳ್ಬೋದು. ಮತ್ತು ಉಂಡ್ ಹೀಲಿಂಗ್ ಅಂದರೆ ಗಾಯ ಏನೋ ಗಾಯ ಏನು ಕೇಸ್ ನಿಮ್ಗೆ ಗಾಯ ಆಗಿತ್ತಂದರೆ ಸೊ ಉಂಡ್ ಹೀಲಿಂಗ್ ಕೂಡ ಕಡಿಮೆ ಮಾಡ್ಕೋಬೋದು ಇದನ್ನು ಈ ಟ್ಯಾಬ್ಲೆಟ್ ತೊಗೊತಾ ಇದ್ರೆ. ಮತ್ತು ಐರನ್ ಎಬ್ಸಾಪ್ಷನ್, ಒಂದು ಫುಡ್ಡಲ್ಲಿ ಇರುವಂಥ ಒಂದು ಐರನ್ ಇರುತ್ತಲ್ಲ, ಒಂದು ಐರನ್ ನಿಮಗೆ ಒಂದು ಫುಡ್ಡಲ್ಲಿ ಸಿಕ್ತಂದರೆ ಅದು ಎಬ್ಸಾಪ್ಷನ್ ಬೇಗ ಆಗುತ್ತೆ ಈ ಒಂದು ಟ್ಯಾಬ್ಲೆಟ್ ಅಂತ ತೆಗೆದುಕೊಳ್ಳೋದ್ರಿಂದ. ಮತ್ತು ಅದೇ ರೀತಿ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಕೂಡ ನಿಮಗೆ ಆಗ್ತಾ ಹೋಗುತ್ತೆ. ಮತ್ತು ಇದೇ ಒಂದು ಡಯಾಬಿಟಿಸ್ ಆಗಿದ್ದು, ಸ್ಟ್ರೋಕ್, ಹಾರ್ಟ್ ಡಿಸೀಸಸ್, ಮತ್ತು ಐ ಡಿಸೀಸಸ್ ಅಮಂಗ್ ಅದರ್ಸ್ ಅಂತ ಓಕೆ. ಇಷ್ಟೆಲ್ಲ ಒಂದು ಈ ಒಂದು ಒಂದು ನಾವು ಟ್ಯಾಬ್ಲೆಟ್ ತೊಗೊಳೋದ್ರಿಂದ, ನೀವು ಲಿಮ್ಸಿ ಟ್ಯಾಬ್ಲೆಟ್, ವಿಟಮಿನ್ ಸಿ ಟ್ಯಾಬ್ಲೆಟ್ ಅಥವಾ ಅಸ್ಕೋಬಿಕ್ ಟ್ಯಾಬ್ಲೆಟ್ ಇದನ್ನು ತೆಗೆದುಕೊಳ್ಳೋದಂದ್ರೆ ನಿಮಗೆ ಡಯಾಬಿಟೀಸ್, ಸ್ಟ್ರೋಕು, ಹಾರ್ಟ್ ಡಿಸೀಸಸ್ಸು, ಮತ್ತೊಂದು ಐ ಡಿಸೀಸಸ್ಸು ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಈ ಒಂದು ಟ್ಯಾಬ್ಲೆಟ್ ನೀವು ತೆಗೆದುಕೊಳ್ತಾ ಇದ್ರೆ.
ಮತ್ತು ಇನ್ನು ಹೆಚ್ಚಿಗೆ ಯೂಸಸ್ ನೋಡೋದಾದ್ರೆ ನಿಮಗೆ ಒಂದು ಸ್ಕರ್ವಿ ಅನ್ನುವಂಥ ಒಂದು ಡಿಸೀಸಸ್ಗೆ ಏನಾಗುತ್ತೆ ಅಂದರೆ ಒಂದು ಸ್ಕರ್ವಿ ವಿಟಮಿನ್ ಸಿ ಮೇನ್ ಡಿಸೀಸಸ್ ಬಂದು ಸ್ಕರ್ವಿಗೆ ಕೊಡ್ತಾ ಇದ್ದಾನೆ. ಸ್ಕರ್ವಿ ಒಂದು ಗಮ್ಸ್ ಅಂತಾರಲ್ಲಿ ಹಳ್ಳಗಳ ಗಮ್ಸ್ ಇರ್ತಾವಲ್ಲ ಅದು ಕೂಡ ಬ್ಲೀಡಿಂಗ್ ಆಗ್ತಾ ಇದ್ರೆ, ಸೊ ಈ ಒಂದು ಟ್ಯಾಬ್ಲೆಟ್ ನೀವು ತಿಂತಾ ಇದ್ರೆ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂದು ಸ್ಕರ್ವಿ ಟ್ರೀಟ್ಮೆಂಟ್ ಆಫ್ ಸ್ಕರ್ವಿ ಕೊಡ್ತಾರೆ. ಮತ್ತು ಇದು ಪ್ರಮೋಸ್ ಹೆಲ್ತ್ ಗೊತ್ತಿರೋ ಹೆಲ್ದಿ ಸ್ಕಿನ್ ಆಗುತ್ತೆ, ನೇಲ್ಸ್ ಹೇರ್ ಇಂಪ್ರೂವ್ಸ್, ಐರನ್ ಅಬ್ಸಾರ್ಪ್ಷನ್ ಫ್ರಾಮ್ ದ ಫುಡ್, ಇದು ಗೊತ್ತಿರುವಾಗೇ ಬೇಸಿಕ್ ಇನ್ಫಾರ್ಮೇಶನ್ ಅಲ್ಲಿ ಹೇಳಿದ್ದೇನೆ ಅದ್ರ ಬಗ್ಗೆ. ಮತ್ತೇನಾಗುತ್ತೆ ಅಂದರೆ ಒಂದು ಟಿಶ್ಯೂ ಅಂದರೆ ಟೆಕ್ಸ್ಚರ್ ಅಂದರೆ ನಿಮ್ಮ ಬಾಡಿಯಲ್ಲಿ ಇರುವಂಥ ಒಂದು ಟಿಶ್ಯೂಗಳನ್ನ ಏನು ಮಾಡ್ತಾವೆ ಟಿಶ್ಯೂನ ಸರಿ ಮಾಡ್ತಾ ಹೋಗ್ತಾ ಬಾಡಿ ಟಿಶ್ಯೂ ಆಗಿ ಅದರ ಸ್ಟ್ರಕ್ಚರ್ ಆಗಿರ್ಬೋದು, ಸೊ ಇಂಪ್ರೂವ್ ಏನು ರಿಪೇರ್ ಇರ್ತದೆ ರಿಪೇರ್ ಮಾಡ್ತಾವೆ, ಮತ್ತು ಅಂದರೆ ಏನು ಮೇಂಟೆನೆನ್ಸ್ ಮಾಡಿದ್ರೆ ಮೇಂಟೆನೆನ್ಸ್ ಮಾಡ್ತಾ ಹೋಗ್ತಾ ಈ ಒಂದು ನೀವು ಟ್ಯಾಬ್ಲೆಟನ್ನು ತಗೊಳ್ಳೋದ್ರಿಂದ. ಮತ್ತು ಡೋಸ್ ಮತ್ತು ಡೋಸೇಜ್ ಅಂದರೆ ಯಾವ ತೊಗೊಳ್ಬೇಕು ಎಷ್ಟು ತೊಗೋಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಒಂದು ಇದನ್ನು ಟ್ಯಾಬ್ಲೆಟನ್ನು ಬಾಯಿ ಮುಖಾಂತರ ತೊಗೋಬೇಕಾಗತ್ತೆ ಅಂದರೆ ನುಂಗ್ಲಿಕ್ಕೆ ಹೋಗ್ಬಾರ್ದು, ಸೊ ನುಂಗ್ಲಿಕ್ಕೆ ಹೋಗ್ಬಾರ್ದು. ಮತ್ತು ಇದನ್ನು ಚೂಯೇಬಲ್ ಮಾಡಬೇಕಾಗತ್ತೆ ಈ ಒಂದು ಟ್ಯಾಬ್ಲೆಟನ್ನು. ಇದನ್ನು ನೀವು ವಿತ್ ಫುಡ್ಡು ತೊಗೋಬೋದು, ವಿದೌಟ್ ಫುಡ್ಡು ತೊಗೋಬೋದು. ಅಂತಂದರೆ ಖಾಲಿ ಹೋಟ್ಲನ್ನು ತಿನ್ಬೋದು, ಮತ್ತು ಒಂದು ಊಟ ಆದಮೇಲೆ ತಿನ್ಬೋದು, ಅದೇ ಒಂದು ಫಿಕ್ಸ್ ಟೈಮ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಚೂಯೇಬಲ್ ಮಾಡೋದು ಕಂಪಲ್ಸರಿ ಆಗುತ್ತೆ, ಯಾಕಂತಂದ್ರೆ ಇದನ್ನು ನುಂಗ್ಲಿಕ್ಕೆ ಹೋಗ್ಬಾರ್ದು. ಚೂಯೇಬಲ್ ಮಾಡೋದು ನಿಮಗೆ ಕಂಪಲ್ಸರಿ ಆಗ್ತಾ ಹೋಗುತ್ತೆ. ಇದು ಡೈಲಿ ಡೋಸಸ್ ಡೋಸ್ ಏನಪ್ಪ ಅಂತಂದರೆ ನಿಮಗೆ ಒಂದು 500 mg ಅಂದರೆ ಒಂದು ಟ್ಯಾಬ್ಲೆಟ್ ಪರ್ ಡೇ ಇರುತ್ತೆ. ಸೊ ಮ್ಯಾಕ್ಸಿಮಮ್ ನೀವು 2000 mg ಟ್ಯಾಬ್ಲೆಟ್ ತೊಗೋಬೋದು, ಮೀನ್ ಮ್ಯಾಕ್ಸಿಮಮ್ ಸಾಕು 2000 mg ಟ್ಯಾಬ್ಲೆಟ್ ಓಕೆ, 2000 mg ಇರೋ ಟ್ಯಾಬ್ಲೆಟ್ ಅಂದರೆ 4 ಟ್ಯಾಬ್ಲೆಟ್ ಓಕೆ ಸಫಿಷಿಯೆಂಟ್. ಮತ್ತು ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಿಮಗೆ ಒಂದು ಸ್ಟೆಪ್ಪಿಗೆ ತೊಗೊಳ್ಳೋದಾದ್ರೆ ನಿಮಗೆ ಒಂದು ಅರೌಂಡ್ 25 tablets ಅಂದರೆ 25 rupees MRP ಬೀಳುತ್ತೆ. 18 tablets 25 rupees ಟ್ಯಾಬ್ಲೆಟ್ ಬರುತ್ತೆ ಪರ್ ಟ್ಯಾಬ್ಲೆಟ್ ನೋಡಿದಾಗ ನೀವು 1.66. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ನೋಡೋದಾದ್ರೆ ಫ್ರೆಂಡ್ಸ್, ಸೈಡ್ ಎಫೆಕ್ಟ್ ನೋಡೋದಾದ್ರೆ ಇದರ ಒಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು ನಾಜಿಯಾ, ವಾಮಿಟಿಂಗ್, ಡಯೋರಿಯಾ, ಸ್ಟಮಕ್ ಪೇನ್, ಹಾರ್ಟ್ ಬರ್ನ್, ಸೊ ಇಷ್ಟು ಸೈಡ್ ಎಫೆಕ್ಟ್ ಇರ್ತವೆ. ಇದು ಎಲ್ಲರಿಗೂ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಸೊ ಕೆಲವೊಬ್ಬರಿಗೆ ನಿಮಗೆ ಸೈಡ್ ಎಫೆಕ್ಟ್ಗಳನ್ನು ಎಫೆಕ್ಟ್ ಕೊಡ್ತಾ ಹೋಗುತ್ತೆ. ಸೊ ನೋಡಿ ಇವೆಲ್ಲ ನಿಮಗೆ ನಾಜಿಯಾ, ವಾಮಿಟಿಂಗ್, ಹಾರ್ಟ್ ಬರ್ನ್, ಸೊ ಸ್ಟ್ರಕ್ಚರ್ ಅಥವಾ ಒಂದು ಸ್ಟಮಕ್ ಬರ್ನ್, ಹಾರ್ಟ್ ಬರ್ನ್ ಈ ರೀತಿ ಆಗ್ತಾ ಇದ್ದರೆ ಅದನ್ನು ಡಿಸ್ಕಂಟಿನ್ಯೂ ಮಾಡಿರಿ ಆ ಟ್ಯಾಬ್ಲೆಟನ್ನು. ಮತ್ತು ವಾರ್ನಿಂಗ್ ಆ್ಯಂಡ್ ಟಿಪ್ಸ್ ಅಂದರೆ ಏನೆಲ್ಲ ವಾರ್ನಿಂಗ್ ತೊಗೋಬೋದು, ಏನಾದರೂ ಪ್ರಿಕಾಷನ್ ತೊಗೋಬೋದು ಈ ಒಂದು ಟ್ಯಾಬ್ಲೆಟ್ಗಿಂತ ಮುಂಚೆಗೆ ನೀವು ಏನು ಮಾಡೋದಾದ್ರೆ, ಇಫ್ ಅವರ್ ಅಲರ್ಜಿಕ್ ಈ ಒಂದು ಟ್ಯಾಬ್ಲೆಟ್ ಅಂದರೆ ನಿಮಗೆ ಏನಾದರೂ ಅಲರ್ಜಿಕ್ ಇತ್ತು ಅಂದರೆ ಕಂಪ್ಲೀಟಾಗಿ ಅದನ್ನು ಅವಾಯ್ಡ್ ಮಾಡಿರಿ ಫ್ರೆಂಡ್ಸ್ ಈ ಒಂದು ಟ್ಯಾಬ್ಲೆಟ್ ನೀವು. ಮತ್ತು ಇನ್ ಕೇಸ್ ನೀವು ಏನಾದರೂ ಪ್ರೆಗ್ನೆಂಟ್ ಯಾರು ಇರ್ತಾರೋ ಮತ್ತು ಪ್ಲ್ಯಾನಿಂಗ್ ಟು ಕನ್ಸೀವ್ ಅಥವಾ ಬ್ರೆಸ್ಟ್ ಫೀಡಿಂಗ್ ಇಂಥವೆಲ್ಲ ಆಗ್ತಾ ಇದ್ದರೆ ಏನಾಗುತ್ತೆ ನೀವು, ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಬ್ರೆಸ್ಟ್ ಫೀಡಿಂಗು, ಪ್ರೆಗ್ನೆಂಟು, ಮತ್ತು ಕನ್ಸಿವ್ ಏನಾದರೂ ಕನ್ಸಿವ್ ಆಗ್ತಾ ಇದ್ದಾರೆ ಅಂತಂದರೆ, ಸೊ ಅದನ್ನು ಕೂಡ ನೀವು ಟ್ಯಾಬ್ಲೆಟನ್ನು ನೀವು ಡಾಕ್ಟ್ರಿಗೆ ಹೇಳಿ ಅದನ್ನು ತೊಗೊಳ್ಬೇಕಾಗತ್ತೆ. ಇವತ್ತಿನ ಒಂದು ವಿಡಿಯೋ ವಿಟಮಿನ್ ಸಿ ಟ್ಯಾಬ್ಲೆಟ್ ಬಗ್ಗೆ, ಲಿಮ್ಸಿ ಟ್ಯಾಬ್ಲೆಟ್ ಬಗ್ಗೆ. ಸೊ ಇನ್ನು ಹಲವಾರು ಕಂಪ್ನಿಗಳು ಸಿಗ್ತಾ ಹೋಗ್ತಾ ಈ ಒಂದು ಟ್ಯಾಬ್ಲೆಟಲ್ಲಿ ನಿಮಗೆ. ಸೊ ಮೇನ್ ಬಂದುಬಿಟ್ಟು ಇದೊಂದು ಲಿಮ್ಸಿ ಟ್ಯಾಬ್ಲೆಟ್ ಮೇನ್ ಇರುತ್ತೆ ಅಂದರೆ ಮೇನ್ ಅದೇ ಗೊತ್ತಿರುವಂಥ ಎಲ್ಲರಿಗೂ ಗೊತ್ತಿರುವಂಥ ಒಂದು ಕಂಪ್ನಿ ಆಗಿದ್ದು. ಸೊ ಟ್ಯಾಬ್ಲೆಟ್ ತೊಗೊಳ್ಳಿ, ಇಷ್ಟೆಲ್ಲ ಯೂಸ್ ಇದೆ, ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಸೊ ನಿಮಗೇನಾದರೂ ಇವೆಲ್ಲ ಏನಾದರೂ ಇತ್ತು ಅಂದರೆ ಟ್ಯಾಬ್ಲೆಟ್ ತೊಗೊಳ್ಳಿ, ಅದೇ ನೀವು ಟ್ಯಾಬ್ಲೆಟ್ ತೊಗೊಂಡ ಮುಂಚೆಗೆ ಸೊ ನಿಮಗೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಡಾಕ್ಟರ್ ಕೇಳಿ ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್. ನಿಮಗೆ ಏನಾದರೂ ಈ ಒಂದು ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿ ಬೇಕಂದ್ರೆ, ಇನ್ನಷ್ಟು ಮಾಹಿತಿ ಬೇಕಂತಂದರೆ ನಿಮಗೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ. ಸೊ ಇಲ್ಲಪ್ಪ ಏನೋ ಡೌಟ್ ಇತ್ತು ಅಂದ್ರೆ ಸಹ ಕಮೆಂಟ್ ಮಾಡಿ ನಾವು ಆನ್ಸರ್ ಮಾಡ್ತೀನಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.